ನಮಸ್ಕಾರ ವೀಕ್ಷಕರೇ, ನಾನು ಜಾನ್ವಿ ಜ್ಯೋತಿ. ನಯಾ ಟಿ ವಿ ಮೂಲಕ ನಿಮಗೊಂದಷ್ಟು ಇಂಟ್ರೆಸ್ಟಿಂಗ್ ಕತೆಗಳನ್ನ ಹೇಳೋದಕ್ಕೆ ನಾನು ನಿಮ್ಮ ಮುಂದೆ ಬಂದಿದ್ದೀನಿ. ಇವತ್ತು ನಾನು ಹೇಳಕ್ಕೆ ಹೊರಟಿರೋಂಥ ಕತೆ ಒಂದು ಚಾತುರ ಕುರಿ ಮರಿ ಹಾಗೂ ಒಂದು ತೋಳ. ಹೀಗೆ ಒಂದಿನ ಕುರಿ ಕಾಯೋನು ಕುರಿಗಳನ್ನೆಲ್ಲ ತಗೊಂಡು ಅವರ ಊರಿಂದ ಆಚೆ ಇರೋ ಒಂದು ದೊಡ್ಡ ತೋಟದ ಹತ್ರ ಕರ್ಕೊಂಡೋಗಿ ಕುರಿಗಳೆಲ್ಲ ಮೇಯೋದಕ್ಕೆ ಬಿಟ್ಟಿರ್ತಾನೆ. ಹೀಗೆ ಈ ಕುರಿಗಳು ಎಲ್ಲ ಮೇಯ್ತಾ ಇರುತ್ತೆ. ಮೇಯ್ತಾ ಇರುವಾಗ ಒಂದು ತೋಳ ಎಲ್ಲೋ ಹಿಂದ್ಗಡೆಯಿಂದ ಬಂದು ಒಂದು ಕುರಿನ ಬಲವಂತವಾಗಿ ಎತ್ಕೊಂಡು ಓಡಿ ಬರುತ್ತೆ. ಆ ಕುರಿಗೆ ಏನೂ ತೋಚಲ್ಲ, ಏನು ಮಾಡೋದು, ಹೆಂಗೆ ಬಿಡಿಸ್ಕೊಳ್ಳೋದು ಗೊತ್ತಿಲ್ಲ, ಅದಕ್ಕೆ ಭಯ. ಈ ತೋಳ ಬೇರೆ ತುಂಬ ಸ್ಟ್ರಾಂಗ್ ಆಗಿರುತ್ತಲ್ಲ, ಅದಕ್ಕೆ ಆ ಕುರಿಗೆ ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ. ಒಂದು ಕಡೆ ಹೋಗಿ ಆ ತೋಳ ಆ ಕುರಿನ ಹಿಂಗೆ ಬಿಸಾಕತ್ತೆ, ಇನ್ನೇನು ತಿನ್ನೋದಕ್ಕೆ ಅಂತ ಹೋಗುತ್ತೆ. ಆವಾಗ ಈ ಕುರಿ ಹೇಳುತ್ತೆ, ತೋಳ ನೀನು ತುಂಬ ಚೆನ್ನಾಗಿ ಕೊಳ್ಳನ ನುಡಿಸ್ತೀಯಂತೆ, ನೀನು ನನಗೋಸ್ಕರ ನಂದೊಂದು ಕೊನೆ ಆಸೆ, ಇವಾಗ ಏನಿದ್ರು ನಿನ್ನನ್ನು ತಿಂದುಬಿಡ್ತೀಯ, ಅದಕ್ಕಿಂತ ಮುಂಚೆ ನಂದೊಂದೇ ಒಂದು ಆಸೆ ನೆರವೇರಿಸ್ಕೊಡ್ತೀಯಾ ಅಂತ ಕೇಳಿದಾಗ ಆ ತೋಳ, ಹಾಂ ಹೇಳು, ನೀನು ಪ್ಲೀಸ್ ನನಗೋಸ್ಕರ ಕೊಳಲನ್ನ ನುಡಿಸು, ನೀನು ಎಷ್ಟು ಮಧುರವಾಗಿ ನುಡಿಸ್ತೀಯ. ಆವಾಗ ಈ ತೋಳ ಹಾಂ ಅಷ್ಟೇ ತಾನೇ ಅಂದ್ಬಿಟ್ಟು ಅದ್ರ ಹತ್ರ ಇದ್ದ ಕೊಳಲನ್ನ ತೊಗೊಂಡು ನುಡಿಸೋದಕ್ಕೆ ಶುರು ಮಾಡುತ್ತೆ. ನುಡಿಸ್ತಾ ನುಡಿಸ್ತಾ ಈ ಕುರಿಗೂ ತುಂಬ ಖುಷಿಯಾಗತ್ತೆ. ಕೇಳ್ತಾ ಕೇಳ್ತಾ ತೋಳ, ಇನ್ನು ತುಂಬ ಚೆನ್ನಾಗಿ ನುಡಿಸ್ತೆ, ಇನ್ನೂ ಜೋರಾಗಿ ನುಡಿಸು, ನಾನು ಇನ್ನೂ ಚೆನ್ನಾಗಿ ಜೋರಾಗಿ ಕೇಳಿಸ್ಕೊಂಡು ನಿನ್ನಿಂದ ಸಾಯೋದಕ್ಕೆ ಇಷ್ಟಪಡ್ತೀನಿ ಅಂತ ಹೇಳುತ್ತೆ. ಆವಾಗ ಏನು ಮಾಡುತ್ತೆ ಈ ತೋಳ, ಇನ್ನೂ ಜೋರಾಗಿ ಕೊಳಲು ಓದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಆವಾಗ ಈ ಕುರಿ ಕಾಯೋನು ಇರ್ತಾನಲ್ಲ, ಅವನಿಗೆ ಇದು ಕೇಳಿಸುತ್ತೆ. ಆ ಕುರಿ ಕಾಯೋನು ಗೊತ್ತಿರುತ್ತೆ ಈ ತೋಳ ಕೊಳಲು ಊದುತ್ತೆ ಅಂತ. ಅದಕ್ಕೆ ಏನು ಮಾಡ್ತಾನೆ, ಆ ನಾಯಿಗಳನ್ನ ಕರ್ಕೊಂಡು ಕುರಿ ಕಾಯೋನು ಟಕ್ ಅಂತ ಓಡಿ ಬರ್ತಾನೆ ಇಲ್ಲಿಗೆ. ಓಡಿ ಬಂದು ನೋಡಿದಾಗ ಈ ತೋಳಕ್ಕೆ ಗಾಬರಿಯಾಗಿ ಭಯ ಆಗಿ ಕುರಿಮರಿನ ಅಲ್ಲೇ ಬಿಟ್ಟು ಓಡೋಗುತ್ತೆ ಈ ಕುರಿ ಕಾಯೋನು ಆ ಕುರಿ ಜೊತೆ ಆ ನಾಯಿಗಳ ಜೊತೆ. ಮತ್ತು ಅವನು ಈ ಕುರಿ ಕಾಯೋನು ಈ ಕುರಿ ಮತ್ತು ಅವನು ನಾಯಿಗಳ ಜೊತೆ ಮತ್ತು ಈ ಕುರಿಗಳೆಲ್ಲ ಮೇಯ್ತಿತ್ತಲ್ಲ ಆ ಜಾಗಕ್ಕೆ ಕರ್ಕೊಂಡು ಹೋಗ್ತಾನೆ. ನೋಡಿ, ಈ ಕುರಿ ಬುದ್ಧಿವಂತಿಕೆಯಿಂದ ಯೋಚನೆ ಮಾಡಿಲ್ಲ ಅಂದಿದ್ರೆ ತೋಳ ಅದನ್ನು ಕಚ್ಚಿ ತಿಂದುಬಿಡ್ತಿತ್ತು. ಇದಕ್ಕೆ ಹೇಳೋದು, ಮಕ್ಕಳಿಗೆ ಯಾವತ್ತೂ ನಾವು ಯಾವುದೇ ಒಂದು ಕಷ್ಟದ ಸನ್ನಿವೇಶ ಆಗಿರ್ಬೋದು, ಇಲ್ಲ ಏನೋ ಒಂದು ತೊಂದರೆಗೆ ಸಿಕ್ಕಾಕೊಂಡಿರ್ಬೋದು, ಅದನ್ನು ಚಾತುರತೆಯಿಂದ ಕ್ಲೆವರ್ನೆಸ್ ಬುದ್ಧಿವಂತಿಕೆಯಿಂದ ನಾವು ಅದನ್ನು ಹೇಗೆ ಹೊರಗೆ ಬರಬೇಕು ಅನ್ನೋದನ್ನು ನಾವು ಹೇಳ್ಕೊಡ್ತಾ ಇದ್ದರೆ ಮಕ್ಕಳು ಅದೇ ರೀತಿ ಅರ್ಥ ಮಾಡಿಕೊಂಡು ಅವ್ರು ಏನೇ ಸಣ್ಣ ಪುಟ್ಟ ತೊಂದರೆ ಇದ್ದರೂ ಅದರಿಂದ ಹೊರಗೆ ಬರೋದಕ್ಕೆ ಪ್ರಯತ್ನ ಪಡ್ತಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಕತೆ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.